ಇನ್ನು ಐಪಿಎಲ್ 17ನೇ ಆವೃತ್ತಿಯಲ್ಲಿ ಆರ್ಸಿಬಿ ತಂಡ ತನ್ನ ಮೊದಲ ಗೆಲುವನ್ನು ತವರ್ನಿಂದಲೇ ಆರಂಭ ಮಾಡಿದೆ. ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯದಲ್ಲಿ ಆತಿಥೇಯ ಬೆಂಗಳೂರು ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಜಯಭೇರಿ ಗಳಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದ ಕಿಂಗ್ಸ್ ತಂಡ ನಿಗದಿತ 20 ಓವರ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 176 ರನ್ ಗಳಿಸಿತು. 177 ರನ್ ಬೆನ್ನತ್ತಿದ ಆರ್ಸಿಬಿ ತಂಡ 19.2 ಓವರ್ನಲ್ಲಿ 6 ವಿಕೆಟನ್ನು ಕಳ್ಕೊಂಡು 178 ರನ್ ಗಳಿಸಿ ಜಯಭೇರಿ ಬಾರಿಸಿತು. ಚೇಸಿಂಗ್ ಮಾಸ್ಟರ್ ಕಿಂಗ್ ವಿರಾಟ್ ಕೊಹ್ಲಿ 49 ಎಸೆತದಲ್ಲಿ 77 ರನ್ ಗಳಿಸಿದರೆ ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಅಬ್ಬರದ ಬ್ಯಾಟಿಂಗ್ ಮಾಡಿ ಆರ್ಸಿಬಿ ಗೆಲುವಿಗೆ ಪ್ರಮುಖ ಕಾರಣರಾದರು. ಇನ್ನು ವಿರಾಟ್ ಬ್ಯಾಟಿಂಗ್ಗೆ ಕ್ರೀಸ್ಗೆ ಬಂದ ವೇಳೆ ಹುಚ್ಚು ಅಭಿಮಾನಿಯೊಬ್ಬ ಹೈ ಸೆಕ್ಯೂರಿಟಿಯ ಕಣ್ತಪ್ಪಿಸಿ ಗ್ರೌಂಡ್ಗೆ ಬಂದು ವಿರಾಟ್ ಕಾಲಿಗೆ ಬಿದ್ದಂತಹ ಘಟನೆ ಕೂಡ ನಡೆದಿದೆ. ಕೂಡಲೇ ಮೈದಾನಕ್ಕೆ ಸೆಕ್ಯೂರಿಟಿಗಳು ಬಂದು ಆತನನ್ನು ಕ್ರೀಸ್ನಿಂದ ಹೊರಗೆ ತಂದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಬನ್ ಪಾರ್ಕ್ ಪೊಲೀಸರು ಬಿಗಿ ಭದ್ರತೆಯ ನಡುವೆಯೂ ಕೂಡ ಕ್ರೀಸ್ಗೆ ನುಗ್ಗಿದವನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಮುಂದಿನ ಶುಕ್ರವಾರ ಬೆಂಗಳೂರಿನಲ್ಲಿ ಕೆಕೆಆರ್ ವಿರುದ್ಧ ಮತ್ತೆ ಆರ್ಸಿಬಿ ಕಣಕ್ಕಿಳಿತಾ ಇದೆ. ಕಿಂಗ್ ಕೊಹ್ಲಿ ಡಿಕೆ ಆಸಮ್ ಪ್ಲೇ ಟುಡೇ ಆರ್ಸಿಬಿ 2 ಫಿನಿಶ್ ಸೂಪರ್ ಡಿಕೆ ಸೇವ್ ದ ಮ್ಯಾಚ್ ಆರ್ಸಿಬಿ ಆಲ್ವೇಸ್ ವಿನ್ಸ್ ಕಿಂಗ್ ಕೊಹ್ಲಿ ಫಾರ್ ಎವರ್ ಆರ್ಸಿಬಿ ಫಾರ್ ಎವರ್ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ವಿರ